हरि ओं श्रीगुभ्यो नम अभ्रम भंगरहित अजम यूम सतः आनंदतीर्थम बदेतापत्र हम मिथ्या सिद्धांतुध्वत विध्वंसिन जयतीर्थसृदंबरे हर्ति प्रकोम प्रत्यक्षक व्यासतीर्थुभूयाद अस्मदात सिद्ध तपो विद्यारियादुनौगाकलाम वजगुरून्वंद्रियान पूज्य राघवेंद्रय सिर्मृताय चजताम कल्पुक्षा नमता कामधे ದುರ್ವಾದಿಧ್ವಾಂತಲವಯೇ ವೈಷ್ಣವಿಂದಿವರೆಯಿಂದವೇ ಶ್ರೀರಾಘವೇಂದ್ರ ಗುರುವಿನಿಂದ ಆಳವೆ ಆ ಪಾದಮೂರೆ ಪರ್ಯಂತ ತೇನ ತೆನವಿಘ್ನಾ ಪ್ರಶ್ಯಂತ ಸಿದ್ಧಮನೋರ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾವು ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ಯವಿಜಯ ಮಹಾಕಾವ್ಯದಲ್ಲಿ ಎಂಟನೇ ಸರ್ಗ ನೋಡ್ತಾ ಬಂದಿದ್ದೀವಿ ಅಲ್ಲಿ ಐವತ್ತ ಎರಡನೇ ಪದ್ಯ ಅದನ್ನು ಸ್ವಲ್ಪ ನೋಡಿದ್ದೀವಿ ಆದರೆ ಒಂದು ಸುಂದರವಾದ ರೀತಿಯಲ್ಲಿ ಒಂದು ವರ್ಣನೆ ಮಾಡ್ತಾ ಇದ್ದಾರೆ ಏನಂತ ಹೇಳಿದೆ ಸಂದರ್ಭ ಆಚಾರ್ಯ ಮಧ್ವರು ವೇದವ್ಯಾಸ ಅವರನ್ನು ವೇದವ್ಯಾಸರು ನಾರಾಯಣ ಆಶ್ರಮ ಕರ್ಕೊಂಡು ಹೋಗ್ತಾರೆ ಆಚಾರ್ಯ ಮಧ್ವರು ವೇದವ್ಯಾಸರು ಪರಮಾತ್ಮ ನಾರಾಯಣರು ಪರಮಾತ್ಮ ಇವರಿಬ್ಬರನ್ನು ತನ್ನ ಮುಂದೆ ಕಾಣ್ತಾ ಇದ್ದಾರೆ ಅಲ್ಲಿ ಅವರಿಬ್ಬರಿಗೆ ಮೊದಲು ವೇದವ್ಯಾಸ ರೂಪದಲ್ಲಿ ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನು ಮತ್ತು ನಾರಾಯಣ ರೂಪದಲ್ಲಿ ಪರಮಾತ್ಮ ಅದನ್ನೇ ಹೇಳ್ತಾ ಇದ್ದಾನೆ ಆದರೆ ಇಬ್ಬರನ್ನು ನೋಡಿದಾಗ ಆಚಾರ್ಯ ಮಧ್ವರಿಗೆ ಅಲ್ಲೇ ಇದ್ದು ಬಿಡಬೇಕಂತ ಒಂದು ಆಶೆಯಾಯಿತು ಆದ್ದರಿಂದ ಅವರು ಪ್ರಪಂಚದಲ್ಲಿ ನಾನು ಮತ್ತೆ ಯಾಕೆ ಹೋಗಬೇಕು ಅಲ್ಲೇ ಯಾರು ಒಳ್ಳೆಯವರು ಇಲ್ಲ ನನ್ನ ತತ್ವಬೋಧ ಯಾರಿಗೂ ಬೇಕಾಗಿಲ್ಲ ಅಂತ ಆಚಾರ್ಯ ಆಚಾರ್ಯಮದ್ದುರು ಹೇಳಿದಾಗ ಹಾಗಲ್ಲ ಅಂತ ಹೇಳಿ ಅದನ್ನು ಈ ಐವತ್ತೆರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣ ಹೇಳಿದ ಮಾತನ್ನು ಕೇಳಿ ಅದಕ್ಕೆ ಹೇಗೆ ನಾರಾಯಣ ಹೇಳ್ತ ಮೊದಲು ಐವತ್ತು ಒಂದನೇ ಪದ್ಯದಲ್ಲಿ ಅಲ್ಲಿ ಹೇಳ್ತಾರೆ ರಾರ್ತಿ ಮತಿ ಮಾತ್ರ ಮಾನ ಅಶುಭಾನ್ ಪ್ರಭಾಕರ ವಿಭೇವ ಕೌಶಿಕಾನ್ ಕಮಲಾಕರಾನಿ ವಶುಭಾನ್ ಪ್ರಬೋದಯೇತ್ ಪರಮಾಜ್ಞೆಯ ಮಮ ವಿಶೇಷತೋ ನಿಶಮ್ ಅಂಥೇಳಿ ನಾನು ನಿಮಗೆ ಆಜ್ಞೆ ಮಾಡ್ತಾ ಇದ್ದೀನಿ ನೀನು ಹೋಗಿ ನಿನ್ನ ಸತ್ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡು ನಿನ್ನ ಆ ಕೀರ್ತಿಯಿಂದ ಕೆಟ್ಟವರಿಗೆ ಹೇಗಾದರೆ ಸೂರ್ಯನ ಕಾಂತಿ ಗೂಬೆಗಳಿಗೆ ದುಃಖ ಕೊಡುತ್ತೆ ಹಾಗೆ ದುರ್ಜನರಿಗೂ ದುಃಖವನ್ನುಂಟು ಮಾಡುತ್ತೆ ಆದರೆ ಅದೇ ಸೂರ್ಯಕಾಂತಿ ಕಮಲಗಳಿಗೆ ಕಮಲಗಳಲ್ಲಿರುವ ಸರೋವರಗಳಲ್ಲಿ ಇರುವ ಕಮಲಗಳು ಆ ಸರೋ ಸರೋ ಆಕರ ಅಂಥೇಳಿದರೆ ಕೆರೆಗಳು ಇಲ್ಲ ಸರೋವರಗಳು ಲೇಕ್ಸ್ ಕಮಲ ಆಕರ ನಿವ ಅಂದರೆ ಕಮಲ ಪುಷ್ಪಗಳಿರುವ ಕೆರೆಗಳನ್ನು ಶುಭ ಮಂಗಳಕರವಾದ ಅವುಗಳನ್ನು ಪ್ರಬೋಧ ಏತು ಎಚ್ಚರಿಸಲಿ ಎಬ್ಬಿಸಲಿ ಅಂದ ಅಂದರೆ ಅರಳುವಂತೆ ಮಾಡುವುದು ಕಮಲಗಳನ್ನು ಅಂತ ಹೇಳಿದಾಗ ಅರಳುವಂತೆ ಪ್ರಬೋಧ ಏತು ಅನ್ನುವ ಶಬ್ದಕ್ಕೆ ವಿಕಸಿಸಲಿ ವಿಕಾಸವಾಗಲಿ ಅಂತ ಒಂದರ್ಥ ಎಚ್ಚರುಗೊಳ್ಳಲಿ ಅಂತ ಇನ್ನೊಂದರ್ಥ ಕಮಲಗಳಂತೆ ಅದೇನು ಮಾಡಬೇಕು ಶುಭಾನ್ ಪ್ರಬೋದ ಒಳ್ಳೆ ಒಳ್ಳೆಯ ಜನರನ್ನು ಕಮಲಗಳಲ್ಲಿರುವ ಕೆರೆಗಳಲ್ಲಿರುವ ಕಮಲಗಳನ್ನು ಸೂರ್ಯನ ಕಾಂತಿ ಅರಳಿಸುವಂತೆ ನಿನ್ನ ಕೀರ್ತಿ ಅನ್ನುವ ಕಾಂತಿ ಒಳ್ಳೆಯ ಜನರನ್ನು ನಿನ್ನ ಆ ಜ್ಞಾನ ಉಪದೇಶದಿಂದ ಬರುವ ಕೀರ್ತಿ ಇದೆ ಆ ಕೀರ್ತಿಯಿಂದಲೂ ಜ್ಞಾನೋಪದೇಶದಿಂದಲೂ ಜನಗಳು ಎಚ್ಚರಗೊಳ್ಳಲಿ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ದುಷ್ಟ ದುರ್ಮತಗಳ ನಿರಾಕರಣ ಮಾಡಿದರೆ ದುಷ್ಟರಿಗೆ ದುಃಖ ಆಗುತ್ತೆ ಆದರೆ ಅದರಿಂದ ಸಜ್ಜನರಿಗೆ ಉದ್ಧಾರ ಆಗುತ್ತೆ ಆನಂದವಾಗುತ್ತೆ ಸೊ ದೇವತೆಗಳ ಪ್ರಾರ್ಥನೆಯಂತೆ ನೀನು ನನ್ನ ಆಜ್ಞೆಯನ್ನು ಮಾಡಬೇಕು ನೀನು ಈ ಕಾರ್ಯವನ್ನು ಸಾಧಿಸಿದಾಗ ಏನಾಗುತ್ತೆ ಹೇಳಿದರೆ ಅದು ಅಂತಹ ನಿನ್ನ ಒಳ್ಳೆಯ ಕಾರ್ಯ ಸಾತ್ವಿಕರನ್ನು ಕಮಲಗಳನ್ನು ಸೂರ್ಯೋದಯ ಅರಳಿಸುವಂತೆ ಸಾತ್ವಿಕರನ್ನು ನಿನ್ನ ಕೀರ್ತಿ ಅನ್ನುವ ಸೂರ್ಯಕಾಂತಿ ಅದು ಅರಳಿಸತ್ತೆ ಅಂತೆ ಅದು ವಿಕಾಸವಾಗುವಂತೆ ಮಾಡುತ್ತೆ ಎಚ್ಚರಗೊಳಿಸುತ್ತೆ ಪ್ರಬೋಧಯೇತು ಅಂಥೇಳಿ ಅಲ್ಲಿ ನಾರಾಯಣ ಹೇಳಿದಾಗ ಅದನ್ನು ಶಿರ ಶಿರಸ ವಹಿಸಿದ್ದಾರೆ ಮಧ್ವಾಚಾರ್ಯರು ಅದನ್ನು ಐವತ್ತೆರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಇತಿ ಮಹೀಧರ ಮುಖಾ ವಿನಿಶ್ರುತ ಜಗತಾಂ ಸುಖಾಯ ವಿಷದ ಸರಸ್ವತಿ ದ್ವಿಜರಾಜ ರಾಜ ಗೋ ವಿಷೇತಾತಿಪೂರಿತಂ ಪ್ರವಿವೇಶ ಮಧ್ವ ಪೃತುಬುದ್ಧಿವಾರಿಧಿಮ್ ಅಂಥೇಳಿ ಮಧ್ವಾಚಾರ್ಯರ ವಿಶಾಲವಾದ ಬುದ್ಧಿ ಅನ್ನುವ ಸಮುದ್ರವನ್ನು ಪ್ರವೇಶ ಮಾಡಿತು ಅಂತೇಳಿ ಏನು ನಾವು ನೋಡಿದ್ವಿ ಲಾಸ್ಟ್ ಲಾಸ್ನಲ್ಲಿ ಅದನ್ನು ಮತ್ತೊಂದು ರೀಕ್ಯಾಪ್ ಮಾಡ್ತಾ ಇದ್ದೀನಿ ಇತಿ ಸಹ ಮಹೀಧರ ಮುಖಾತ್ ವಿನಿಶ್ರುತ ಇಲ್ಲಿ ಕೂಡ ಶ್ಲೇಷ ಮಹೀಧರ ಮುಖಾತ್ ಅಂತ ಹೇಳಿದರೆ ಮಹೀಧರ ಅನ್ನುವ ಶಬ್ದಕ್ಕೆ ಭೂಮಿಯನ್ನು ಧಾರಣೆ ಮಾಡಿದಂಥವನು ಪರಮಾತ್ಮ ಅವನು ಮಹೀಧರ ಆದ್ದರಿಂದ ಹರಿ ಅಂತ ಅರ್ಥ ಇಲ್ಲ ಮಹೀಧರ ಗೋ ಭೂಧರ ಮಹಿಧರ ಅನ್ನುವ ಶಬ್ದ ಪರ್ವತಗಳಿಗೆ ಇರುವಂಥದ್ದು ಸೊ ಗಿರಿ ಹರಿ ಪರ್ವತ ನಾರಾಯಣ ಅನ್ನುವ ಎರಡೂ ಅರ್ಥಗಳು ಮಹಿಧರ ಶಬ್ದಕ್ಕೆ ಬರುತ್ತೆ ಆದ್ದರಿಂದ ಪರ್ವತದಿಂದ ಪರ್ವತದ ಮುಖ ಅಂದರೆ ಪರ್ವತದ ಗುಹೆಗಳಿಂದ ಪರ್ವತದ ಮೂಲಕವಾಗಿ ಹೊರಗೆ ಬಂದಿರುವಂತಹ ಮುಖಾದ ವಿನಿಶ್ರುತ ಹೊರಗೆ ಬಂದಿರುವಂತಹ ವಿಷದ ಸರಸ್ವತಿ ಅಂದರೆ ಶುದ್ಧವಾಗಿರುವಂತಹ ನದಿಗಳು ಸರಸ್ವತಿ ಅಂದರೆ ಸರಸ್ವತಿ ನದಿ ಅಂತಲ್ಲ ಎಲ್ಲ ನದಿಗಳಿಗೂ ಸರಸ್ವತಿ ಅಂತ ಹೆಸರು ಇದೆ ಸರಸ್ವತಿ ಅನ್ನೋ ಶಬ್ದಕ್ಕೆ ಹಾಕಿ ತೊಗೊಂಡೆ ಸರಸ್ವತಿ ನದಿ ಇಲ್ಲ ಸರಸ್ವತಿ ಅಂತ ಹೇಳಿದರೆ ಕಾಮನ್ ಆ ಶಬ್ದದ ಅರ್ಥ ತೊಗೊಂಡರೆ ಎಲ್ಲ ನದಿಗಳಿಗೂ ಸರಸ್ವತಿ ಸರಸ್ ಅಂದರೆ ನೀರು ನೀರಿನಿಂದ ತುಂಬಿರುವಂಥದ್ದು ಸರಸ್ವತಿ ನೀರು ಉಳ್ಳದ್ದು ನದಿ ಅಂಥೇಳಿ ಆದ್ದರಿಂದ ಶುದ್ಧವಾದ ನದಿಗಳು ಪರ್ವತದ ಮುಖದಿಂದ ಬಂದು ಜಗತ್ತಿಗೆ ಸುಖವನ್ನು ಉಂಟು ಮಾಡಿದಂತೆ ಇತಿ ಸಾ ಮಹೀಧರ ಮುಖಾತ್ ಭೂಮಿಯನ್ನು ಧಾರಣೆ ಮಾಡಿದ ಭೂಧರನಾದಂತಹ ವರಾಹರು ಪರಮಾತ್ಮ ಅವನದೇ ಮೂಲರು ಅವನ ಒಂದು ಅವತಾರ ಅವನ ಮೂಲ ರೂಪ ನಾರಾಯಣ ನಾರಾಯಣ ಅವತಾರವೂ ನಾರಾಯಣ ಆದ್ದರಿಂದ ಅವನು ವರಾಹಕ್ಕಿಂತ ಅಭಿನ್ನನಾಗಿರುವಂಥವನು ಅಂತಹ ನಾರಾಯಣ ಅವನು ಮಹೀಧರ ಮುಖಾತ್ ಆ ನಾರಾಯಣನ ಮುಖದಿಂದ ಹೊರಹೊಮ್ಮಿದಿರುವಂತಹ ವಿಷದಾ ಸರಸ್ವತಿ ಶುದ್ಧವಾಗಿರುವ ಆ ಮಾತುಗಳು ಆ ಸರಸ್ವತಿ ಅಂದರೆ ವಾಕ್ ಅಂತ ಮಾ ವಾಕಿನ ಅಭಿಮಾನಿ ಸರಸ್ವತಿ ಸರಸ್ವತಿಯಿಂದ ವಾಕ್ ಅಂತಲೂ ಅರ್ಥ ಇದೆ ಹಾಗೆ ಆ ಶುದ್ಧವಾಗಿರುವಂತಹ ಆ ಮಾತು ಆ ನಾರಾಯಣನಿಂದ ಹೊರಹೊಮ್ಮಿದಿರುವಂಥ ಸ್ವಚ್ಛವಾದ ಮಂಗಳಕರವಾದ ಆ ಮಾತು ಯಾವುದಿದೋ ಅದು ಜಗತಾಂ ಸುಖಾಯ ಜಗತ್ತಿಗೆ ಒಳ್ಳೆಯದನ್ನುಂಟು ಮಾಡುವಂಥದ್ದು ಅಂಥದ್ದಾಗಿದೆ ಅದು ದ್ವಿಜರಾಜ ಗೋ ವಿಶೇತಾತಿಪೂರಿತಂ ಮದ್ವಪು ಬುದ್ಧಿವಾರಧಿಂ ಪ್ರವಿವೇಶ ದ್ವಿಜರಾಜ ದ್ವಿಜರಾಜ ದ್ವಿಜರಲ್ಲಿ ಶ್ರೇಷ್ಠರಾದವರು ಅಂತಹ ವೇದವ್ಯಾಸದೇವರು ಅವರ ಗೋ ಅಂದರೆ ಮಾತುಗಳನ್ನುವ ವಿಷಯ ವಿಷಯದಿಂದ ಅತಿಪೂರಿತಂ ಚೆನ್ನಾಗಿ ತುಂಬಿರುವಂತಹ ಮಧ್ವಾಚಾರ್ಯರ ಬುದ್ಧಿ ಅದರಲ್ಲಿ ಮತ್ತು ನಾರಾಯಣನ ಮಾತು ಪ್ರವೇಶ ಮಾಡಿತು ಯಾಕೆಯೇ ಇದು ಅಂತ ಹೇಳಿದರೆ ರಾಜ ಅಂದರೆ ಚಂದ್ರ ಅಂತಲೂ ಅರ್ಥ ಇದೆ ದ್ವಿಜ ರಾಜ ಅಂದರೆ ಚಂದ್ರನ ಗೋ ಅಂದರೆ ಕಿರಣಗಳ ವಿಷಯ ವಿಷಯದಿಂದ ಕಿರಣಗಳ ಮೂಲಕವಾಗಿ ಅದು ಇರುವುದರ ಮೂಲಕವಾಗಿ ಅತಿಪೂರಿತಂ ಸಮುದ್ರ ಉಕ್ಕೇರಿದೆ ಉಕ್ಕೇರಿದ ಸಮುದ್ರ ಹಾಗೆ ಉಕ್ಕೇರಿದ ಸಮುದ್ರ ಅದನ್ನು ಮತ್ತು ಗೋ ಅತಿಪೂರಿತಂ ಪ್ರವಿವೇಶ ಮದ್ದ ಋತುಬುದ್ಧಿವಾರಿದ ಸಮುದ್ರದಲ್ಲಿ ಆಲ್ರೆಡಿ ಕಿರಣಗಳಿವೆ ಅದರಲ್ಲಿ ಮತ್ತು ಕೂಡ ಸರಸ್ವ ಅಂದರೆ ನದಿಗಳು ಬಂದು ಸಮುದ್ರದಲ್ಲಿ ಸೇರತ್ತೆ ಅಂದರೆ ಚಂದ್ರನ ಕಿರಣಗಳಿಂದ ತುಂಬಿರುವ ಸಮುದ್ರದಲ್ಲಿ ಮತ್ತು ಪರ್ವತದ ಮುಖದಿಂದ ಬಂದ ನದಿಗಳು ಹೇಗೆ ಬಂದು ಸೇರತ್ತೋ ಹಾಗೆ ದೇವರ ಮಾತೆಗಳಿಂದ ಆಲ್ರೆಡಿ ತುಂಬಿರುವಂತಹ ಅಂದರೆ ಮಧ್ವಾಚಾರ್ಯರಿಗೆ ಹೇಳಿದ್ದಾರೆ ವೇದವ್ಯಾಸರು ಮತ್ತು ನೀನು ಹೋಗಿ ಅಲ್ಲಿ ಸಾಧನೆ ಮಾಡಬೇಕು ಜನರನ್ನು ಉದ್ಧಾರ ಮಾಡಬೇಕಂತ ಹೇಳಿದ್ದಾರೆ ಅದು ಮತ್ತು ಅವರು ಹೇಳಿದ ಮತ್ತೆ ಯಾಕೆ ನಾರಾಯಣ ಮಾತೆ ಇಬ್ಬರು ಯಾಕೆ ಹೇಳಬೇಕು ಅಂತ ಹೇಳಿದರೆ ಹೌದು ಹೇಗಾದರೆ ಚಂದ್ರನ ಕಿರಣಗಳಿಂದ ಉಕ್ಕೇರಿದ ಸಮುದ್ರದಲ್ಲಿ ಮತ್ತು ನದಿಗಳು ಬಂದು ಸೇರಿದಂತೆ ಅಂದರೆ ಸಮುದ್ರಕ್ಕೆ ಅದು ಬೇಕು ಚಂದ್ರನ ಕಿರಣಗಳು ಬೇಕು ಸರಸ್ವತಿ ನದಿಯೂ ಬೇಕು ಅಂದರೆ ನದಿಗಳು ಸರ ಸರಸ್ವತಿ ಎನಿ ಎನಿ ರಿವರ್ ಎಲ್ಲ ನದಿಗಳು ಬಂದು ಸೇರಬೇಕು ಹಾಗೆ ಮಧ್ವಾಚಾರ್ಯರ ಬುದ್ಧಿ ವಿಶಾಲವಾದ ಬುದ್ಧಿ ಅದರಲ್ಲಿ ವೇದವ್ಯಾಸ ದೇವರಿಂದ ತುಂಬಿರುವ ಮಾತುಗಳಿವೆ ಆ ತುಂಬಿದ ಮಾತುಗಳು ಅವರಲ್ಲಿ ಇದ್ದಾಗ ಮತ್ತು ನಾರಾಯಣನ ರೂಪದಿಂದಲೂ ಆ ಮಾತುಗಳನ್ನು ಮತ್ತು ಅಂದರೆ ಎರಡು ರೂಪದಿಂದಲೂ ಆದೇಶ ಮಾಡಿದ್ದಾನೆ ಪರಮಾತ್ಮ ಆದ್ದರಿಂದ ಅದನ್ನು ಹೀಗೆ ಎರಡೂ ಕೂಡ ಬೇಕಾಗಿದೆ ಮಧ್ವಾಚಾರ್ಯ ಅಂದರೆ ಇಬ್ಬರೂ ಕೂಡ ಹೇಳಿರುವುದು ಅವರಿಗೆ ಸಂತೋಷ ಉಂಟು ಅಂದರೆ ಎರಡು ಭಗವದ್ ರೂಪಗಳು ತನ್ನನ್ನು ಆದೇಶ ಮಾಡ್ತಾ ಇದೆ ಆದ್ದರಿಂದ ತಾನು ಖಂಡಿತವಾಗಿ ಎಷ್ಟು ತನಗೆ ಎಷ್ಟು ಆಶೆ ಇದ್ದರೂ ಕೂಡ ಭಗವಂತನ ಹತ್ತರೇ ಎರಡು ರೂಪಗಳ ಹತ್ತರ ಇದ್ದು ಸೇವೆ ಮಾಡಬೇಕನ್ನುವ ಆಶೆ ಇದ್ದರೂ ಅವರಿಬ್ಬರು ಆದೇಶ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಮತ್ತು ಭೂಮಿಗೆ ಮತ್ತು ವಾಪಸ್ಸು ಬಂದು ಅವರು ಮತ್ತು ಎಲ್ಲರಿಗೂ ತತ್ವಬೋಧೆಯನ್ನು ಮಾಡಲಿಕ್ಕೆ ನಿಶ್ಚಯ ಮಾಡಿಕೊಂಡಿದ್ದಾರೆ ಅದಕ್ಕೆ ಈ ಕಾರಣ ಅಂಥೇಳಿ ಇದನ್ನು ಈ ಐವತ್ತೆರಡನೇ ಪದ್ಯ ಇಲ್ಲಿವರೆಗೂ ಕೂಡ ಇವೆಲ್ಲವೂ ಕೂಡ ಸಜ ಸಜ ಗ ಅನ್ನುವ ಛಂದಸ್ಸಿನಲ್ಲಿ ಇರುವಂಥದ್ದು ಅದು ಈಗ ಐವತ್ತ್ ಮೂರನೇ ಪದ್ಯದಲ್ಲಿ ಅದು ಬೇರೆ ಛಂದಸ್ಸನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ ಇಷ್ಟುವರೆಗೂ ಬಂದ ಛಂದಸ್ಸು ಈಗ ಇರುವ ಛಂದಸ್ಸು ಎರಡರಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಇದೆ ಇಷ್ಟುವರೆಗೂ ಬಂದ ಛಂದಸ್ಸು ನಾವು ನೋಡಿದಂತೆ ಇದು ಇದು ಇಷ್ಟುವರೆಗೂ ಬಂದ ಛಂದಸ್ಸಿನಲ್ಲಿ ಸಜ ಸಜ ಗ ಅನ್ನುವ ಗಣಗಳಿವೆ ಸಜ ಸಜ ಗ ಅನ್ನುವ ಗಣಗಳು ಅವು ಮಂಜು ಭಾಷಿಣಿ ಅನ್ನುವ ವೃತ್ತ ಅದು ಮಂಜು ಭಾಷಿಣಿ ಅಂದರೆ ಹದಿಮೂರು ಅಕ್ಷರಗಳು ಒಂದು ಪಾದಕ್ಕೆ ಸಜ ಸಜ ಗ ಅನ್ನೋದು ಮಂಜು ಭಾಷಿಣಿ ಅನ್ನುವುದು ಅತಿ ಜಗತಿ ಛಂದ ಜಗತಿ ಅಂದರೆ ಹನ್ನೆರಡು ಅತಿ ಜಗತಿ ಅಂದರೆ ಹದಿಮೂರು ಹದಿಮೂರು ಅಕ್ಷರಗಳಿರುವಂಥದ್ದು ಈ ಸಜ ಸಜಗ ಅಂದರೆ ಆ ಕೊನೆಯದ ಜಗಣ ಇದಲ್ಲವ ಅದರಲ್ಲಿರುವ ಮಧ್ಯದಲ್ಲಿರುವ ಗುರುವು ಹೋಗಿ ಹನ್ನೆರಡು ಅಕ್ಷರಗಳೇ ಪಾದಕ್ಕೆ ಇದ್ದರೆ ಅದಕ್ಕೆ ಪ್ರಮಿತಾಕ್ಷ ಮಿತವಾಯಿತು ಪ್ರಮಿತವಾಯಿತು ಅಂದರೆ ಇಟ್ ಈಸ್ ಒಂದು ಅಕ್ಷರ ಕಡಿಮೆ ಆಯಿತು ಅದಕ್ಕೆ ಪ್ರಮಿತಾಕ್ಷರೀಯ ಪ್ರಮಿತಾಕ್ಷರ ಅಂಥೇಳಿ ಈ ಛಂದಸ್ಸಿನ ಹೆಸರು ಅಂದರೆ ಐವತ್ತು ಮೂರನೇ ಶ್ಲೋಕ ಇರುವಂಥದ್ದು ಅದು ಪ್ರಮಿತಾಕ್ಷರ ಅನ್ನುವ ಛಂದಸ್ಸಿನಲ್ಲಿರುವಂಥದ್ದು ಪ್ರಮಿತಾಕ್ಷರ ಸಜ ಸಸೈಹಿ ಕಥಿತ ಅನ್ನುವ ಲಕ್ಷಣದಂತೆ ಪ್ರಮಿತಾಕ್ಷರ ಅನ್ನುವ ವೃತ್ತದಲ್ಲಿ ಈ ಐವತ್ತು ಮೂರನೇ ಪದ್ಯ ನೋಡಿದಾಗ ನಮ್ಗೆ ಗೊತ್ತಾಗುತ್ತದೆ ಒಂದು ಅಕ್ಷರ ಕಡಿಮೆ ಇದೆ ಕಂಪೇರ್ ಟು ಐವತ್ತೆರಡು ವರ್ಗಿರುವಂತಹ ಮಂಜು ಭಾಷಿಣಿ ವೃತ್ತದಲ್ಲಿರುವುದಕ್ಕಿಂತ ಈ ಐವತ್ತ್ ಮೂರನೇ ಪದ್ಯ ಅದು ಒಂದು ಅಕ್ಷರ ಕಡಿಮೆ ಇರುವಂಥದ್ದು ಮತಮಿತ್ಯವೇತ್ಯ ಮಹಿತಂ ಮಹತೋ ರಭಿದಾಯಬಾಢ ಬಾಢಮಿತಿ ಧೀರಮತಿ ಅನಯೋನ್ಯೋಗಮಧಿರೋಪಿತವಾನ್ ಶ್ವಶಿರಸ್ಯ ಸ್ವಶಿರಸಿ ಅನನ್ಯ ಸುವಹಂ ಪ್ರಣಮನ್ ಇಲ್ಲಿ ಕೆಲವುಗರಲ್ಲಿ ಪಾಠಾಂತರ ಅನನ್ಯ ನಿವಹಂ ಅಂತ ಹಾಕಿರ್ತಾರೆ ಆದರೆ ಅದು ಇಲ್ಲ ಸುವಹಂ ಅನ್ನುವುದೇ ಒಳ್ಳೆಯ ಪಾಠ ಸಾಧು ಪಾಠ ಆದ್ದರಿಂದ ಸುವಹಂ ಅನ್ನುವುದನ್ನೇ ಆದರೆ ನಿವಹಂ ಅಂದರೂ ಒಂದು ಅರ್ಥ ಮಾಡಬಹುದು ಅದನ್ನು ನೋಡೋಣ ಆದರೆ ನಾವು ಎಲ್ಲರೂ ಕೂಡ ಅದನ್ನು ಸುವಹಂ ಅಂತಲೇ ಅದನ್ನು ಪಠನೆ ಮಾಡುವುದು ಒಳ್ಳೆಯದು ಸೊ ಇದರ ಅರ್ಥ ಹೀಗೆ ಅಲ್ಲಿ ಧೀರಮತಿ ಅನ್ವೇಹಿಗೆ ಧೀರಮತಿ ಮಹತೋ ಮಹಿ ಅವೇತ್ಯ ಪ್ರಣಮನ್ ಬಾಢಮ್ಮ ಅಭಿಧಾಯ ಅನನ್ಯ ಸುವಹಂ ನಿಯೋಗಂ ಸ್ವಸಿರಸಿ ಅಧಿರೋತ ಅಂದರೆ ಏನು ಧೀರಮತಿ ಅಂತ ಪ್ರಯೋಗ ಮಾಡಿ ಧಿ ಬುದ್ಧಿ ಈರ ಇಚ್ಛೆ ದೃಢವಾಗಿರುವಂಥದ್ದು ಮತಿ ಅಂತಹ ಬುದ್ಧಿವುಳ್ಳವರು ಅಂದರೆ ಧೀರಮತಿ ಅಂದರೆ ದೃಢವಾದ ಬುದ್ಧಿ ಇರುವಂತಹ ಆಚಾರ್ಯ ಮಧ್ವರು ಅವರು ಸ್ಥಿರವಾಗಿರುವ ಬುದ್ಧಿ ಅವರು ಮಹತೋಹು ಅಂತ ದ್ವಿವಚನ ಪ್ರಯೋಗ ಮಾಡಿದರೆ ಮಹತ್ ಮಹಾತ್ಮರಾದ ಎರಡು ರೂಪಗಳಿರುವಂತಹ ಪೂಜ್ಯರಾಗಿರುವಂತಹ ಶ್ರೀ ವೇದವ್ಯಾಸ ನಾರಾಯಣರ ಮಹಿತಂ ಮತಂ ಮಾನ್ಯ ಎಲ್ಲರೂ ಅಂದರೆ ತಾವು ಅನುಸರಿಸಬೇಕ ಮಹ ಮಹತ್ತರವಾಗಿರುವಂತಹ ಇಲ್ಲ ಅನುಸರಿಸಲು ಯೋಗ್ಯವಾಗಿರುವಂತಹ ಮತಮ್ ಅಭಿಪ್ರಾಯವನ್ನು ಅಂದರೆ ಮಾನ್ಯವಾಗಿರುವಂತಹ ಅಭಿಪ್ರಾಯ ಮನ್ನಿಸತಕ್ಕಂತಹ ಈ ಅಭಿಪ್ರಾಯವನ್ನು ಅದು ಹೀಗಿದೆ ಅಂತ ಹೇಳಿ ಇತಿ ಅವೇತ್ಯ ಈ ರೀತಿಯಾಗಿ ತಿಳಿದು ಪ್ರಣಮನ್ ನಮನ್ ಪ್ರಣಮನ್ ಚೆನ್ನಾಗಿ ನಮಸ್ಕಾರವನ್ನು ಮಾಡು ಬ ಭಕ್ತಿಯಿಂದ ನಮಸ್ಕಾರವನ್ನು ಮಾಡುವವರಾಗಿ ಬಾಢಂ ಬಾಢಂ ಅಂದರೆ ಸರಿ ಓಕೆ ಅಂತೀವಿ ನೋಡ್ರಿ ನಾವು ಅದಕ್ಕೆ ಬಾಢಮ್ ಅಂತ ಸಂಸ್ಕೃತದಲ್ಲಿ ಬಾಢಂ ಅಂದರೆ ಹಾಗೆ ಆಗಲಿ ಓಕೆ ಅನ್ನೋ ಅರ್ಥದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಓಕೆ ಅನ್ನೋದೇ ಬಾಢಂ ಬಾಢಮ್ ಇತಿ ಹಾಗೆ ಆಗಲಿ ಹಾಗೆ ಮಾಡ್ತೀನಿ ಹೇಳಿ ಹಾಗೆ ಆಗಲಿ ಅಂತ ಹೇಳ್ತಾ ಅಭಿದಾಯ ಹಾಗೆ ಹೇಳಿ ಅನನ್ಯ ಸುವಹಂ ಸುವಹಂ ಅಂದರೆ ನಿರ್ವಹಣ ಮಾಡಲಕ್ಕೆ ಬೇರೆಯವರಿಂದ ಸಾಧ್ಯವಾಗಿರುವಂಥದ್ದು ಅನನ್ಯ ಅನ್ಯ ಸುವಹಂ ಅನನ್ಯ ಸುವಹಂ ಬೇರೆಯವರಿಂದ ಮಾಡಲು ನಿರ್ವಹಣ ಮಾಡಲು ಸಾಧ್ಯವಿಲ್ಲದೇ ಇರುವಂತಹ ಕಾರ್ಯ ಆಚಾರ್ಯ ಮಧ್ವರು ಮಾಡುವಂತಹ ಕಾರ್ಯ ಅದು ಅನನ್ಯ ನಿವಹಂ ಅಂತ ಹೇಳಿದಾಗ ನಿವಹಂ ಅಂದರೆ ನಿ ನಿವಹ ಅದನ್ನು ನಿರ್ವಹ ಅಂತ ಹೇಳಿ ಅನ್ವಯ ಮಾಡಿಕೊಂಡು ನಿರ್ವಹಿಸಲು ಅನನ್ಯ ಬೇರೆಯವರಿಂದ ನಿರ್ವಹಿಸಲು ಸಾಧ್ಯವಿಲ್ಲದಿರುವಂತಹ ಅಂತ ಅರ್ಥವನ್ನು ಮಾಡಬಹುದು ಆದರೆ ಅದು ಸ್ವಲ್ಪ ಆ ವಿಧವಾಗಿ ಅರ್ಥ ಮಾಡೋದಕ್ಕೆ ಸಹಜವಾಗಿ ಬರುವಂಥದ್ದು ಅನನ್ಯ ಸುವಹಂ ಸುವಹಂ ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೆ ಅನನ್ಯ ಅನ್ಯರಿಂದ ಸಾಧ್ಯವಿಲ್ಲದೇ ಇರುವಂಥದ್ದು ಬೇರೆಯವರಿಗೆ ಬೇರೆಯವರು ಯಾರಿಂದಲೂ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲದೇ ಇರುವಂಥದ್ದು ಆದ್ದರಿಂದ ಆಚಾರ್ಯ ಮಧ್ವರು ವಾಯುದೇವರ ಅವತಾರವಾದಂಥ ಮಧ್ವರ್ ಇವರೇ ಅನಯೋ ನಿಯೋಗಂ ಸ್ವಶಿರಸಿ ಅಧಿರೋಪಿತವಾನ್ ಸ್ವಶಿರಸಿ ಅನನ್ಯ ಸುವಹಂ ಪ್ರಣಮನ್ ಅನಯೋಹ ನಿಯೋಗಂ ಅಧಿರೋಹಿ ಅಧಿರೋಪಿತವಾನ್ ಅಂತ ಹೇಳಿದರೆ ಆ ಇಬ್ಬರು ರೂಪಗಳ ಪರಮಾತ್ಮನ ರೂಪಗಳ ಆ ನಿಯೋಗಂ ಆಜ್ಞೆಯನ್ನು ಅಪ್ಪಣೆಯನ್ನು ಅವರು ಹೇಳಿದ ಆರ್ಡರ್ ಆ ಆಜ್ಞೆಯನ್ನು ಸ್ವಶಿರಸಿ ತನ್ನ ತಲೆ ಮೇಲೆ ಅಧಿರೋಪಿತವ ಧರಿಸಿಕೊಂಡು ಅಂದರೆ ಹಿ ಅಕ್ಸೆಪ್ಟೆಡ್ ಅದನ್ನು ತಾನು ಒಪ್ಪಿಕೊಂಡು ಹಾಗೇ ಮಾಡಲಿಕ್ಕೆ ಮನಸ್ಸಿನಲ್ಲಿ ಸ್ಥಿರವಾದ ನಿಶ್ಚಯವನ್ನು ಮಾಡಿಕೊಂಡಿದ್ದಾರೆ ಆಚಾರ್ಯ ಮಧ್ವರು ಇಬ್ಬರೂ ಎರಡು ರೂಪಗಳಲ್ಲಿ ಪರಮಾತ್ಮ ಕೊಟ್ಟಿದ್ದನ್ನು ತಾವು ಮಾಡಬೇಕು ಅಂತ ಹೀಗೆ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ ಆಚಾರ್ಯಮಧ್ವರು ಅಂಥೇಳಿ ಈ ಐವತ್ತು ಮೂರನೇ ಪದ್ಯ ಅಲ್ಲಿ ಇಲ್ಲಿ ಕೂಡ ಆಮ್ನ ಯಾಸ್ ಆಮ್ನಾ ಆಮ್ನಾಸ್ತ್ರೆಯವ ತೋಧಕಸ್ತೆ ಪಾಪಘ್ನಾಸ್ತ್ರಯ ಇವ ಪಾವಕಃ ಪ್ರಜಾಂತ್ ಲೋಕವಾ ಸಕಲಭೃತಸ್ತ್ರಜು ಸಾನಂದಸುತರ್ಮಸೂನು ಮಧ್ವಾ ಇದು ನಮಗೆ ಪ್ರಕರ್ಷಿ ಪ್ರಹರ್ಷಿ ಅನ್ನುವ ಛಂದಸ್ನಿರುವಂಥದ್ದು ಪ್ರಹರ್ಷಿ ಅನ್ನುವ ಛಂದಸ್ಸಿನಿರುವಂಥದ್ದು ನೋಡಿದರೆ ಆಮ್ನಾಯ ಮಗಣ ತ್ರಯಿ ನಗಣ ವತತ್ವ ಜಗಣ ಬೋಧಕಾಹ ರಗಣ ಅದಾದ ಮೇಲೆ ತೇ ಗ ಗುರುವು ಅಂದರೆ ಮ ನ ಅನ್ನುವ ಇದು ಕೂಡ ಹದಿಮೂರು ಅಕ್ಷರಗಳಿರುವಂಥದ್ದು ಅಂದರೆ ಇದು ಅತಿ ಜಗತಿ ಸೊ ಐವತ್ತೆರಡುವರೆಗೂ ಜಗತಿ ಛಂದಸ್ಸು ಐ ಮೀನ್ ಅತಿ ಜಗತಿ ಛಂದಸ್ಸು ಐವತ್ತ್ಮೂರನೆಯದು ಜಗತಿ ಛಂದಸ್ಸು ಹನ್ನೆರಡು ಅಕ್ಷರಗಳು ಮತ್ತು ಐವತ್ನಾಲ್ಕನೆಯದು ಅತಿ ಜಗತಿ ಆದರೆ ಇದು ಪ್ರಹರ್ಷಿಣಿ ಮಂಜುಭಾಷಿಣಿ ಐವತ್ತೆರಡುವರೆಗೂ ವರೆಗೂ ಮೂರನೆಯದು ಪ್ರಮಿತಾಕ್ಷರ ಐವತ್ನಾಲ್ಕನೆಯದು ಪ್ರಹರ್ಷಿಣಿ ಅನ್ನುವ ಛಂದಸ್ಸಿನಲ್ಲಿರುವಂಥದ್ದು ಇದು ಹೀಗೆ ಅವರು ಮೂ ಮೂರು ಜನನ್ನು ಒಂದು ವಿಧವಾದ ನಮ ಒಂದು ನಮಸ್ಕಾರವನ್ನು ಒಂದು ಅಂದರೆ ಅವರನ್ನು ಮನ್ನಣೆ ಮಾಡುವುದು ಅವರನ್ನು ಹೇಗಿದ್ದರು ಹೇಳಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಅವರು ಹೇಗಿದ್ದರು ಮೂರು ಜನ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ ವೇದವ್ಯಾಸರು ಪರಮಾತ್ಮ ಇದ್ದಾನೆ ಎರಡು ರೂಪಗಳು ಮಧ್ವಾಚಾರ್ಯರು ಅವರು ಭಕ್ತರಾದವರು ಮೂರದನ್ನು ಕಂಪೇರ್ ಮಾಡ್ತಾ ಇದ್ದಂತಲ್ಲ ಮೂರು ಜನನು ಒಂದು ಲೆವೆಲ್ ಹಾಕ್ತಾ ಇದ್ದಾರೆ ಪರಮಾತ್ಮ ಸರ್ವೋತ್ತಮನಾದವನು ಸ್ವತಂತ್ರನಾದವನು ಮೊದಲನೇ ಕಕ್ಷದವನು ಆಚಾರ್ಯ ಮಧ್ವರು ಅವರು ಮೂರನೇ ಕಕ್ಷದಲ್ಲಿರುವಂಥವರು ಭಗವದ್ಭಕ್ತರು ಮೂರು ಜನನು ಒಂದು ಗುಂಪಿನಲ್ಲಿ ಹೇಳ್ತಾ ಇದ್ದ ಅಂದರೆ ಮೂರು ಜನ ಮಾಡುವ ಕಾರ್ಯಗಳು ಆ ಒಂದು ರೀತಿಯಲ್ಲಿ ಅಂದರೆ ನಮಗೆ ಅವರಿಂದ ಏನಾಗತ್ತೆ ಲೋಕಕ್ಕೆ ಏನು ಉಪಯೋಗ ಆಗುತ್ತೆ ಅವ ಆ ಮೂರು ರೂಪಗಳಿಂದ ಅನ್ನುವುದನ್ನು ಹೇಳ್ತಾ ಒಂದು ಒಂದು ಸಿಮಿಲಿ ಅಂದರೆ ಉಪಮ ರೂಪದಲ್ಲಿ ಕಂಪೇರ್ ಮಾಡುವ ಹೇಳ್ತಾ ಇದ್ದಾರೆ ಹೇಗಿದ್ದಾರೆ ಅಂಡ ಮೂರು ಜನ ಹೇಗಿದ್ದು ನೋಡಲಿಕ್ಕೆ ಕಣ್ಣುಗಳಿಗೆ ಆನಂದವಾಗಿದೆ ಮೂರು ಜನ ನೋಡಿದಾಗ ಒಂದು ಆನಂದವಾಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ ಹೇಗಿದ್ದಿರೋ ಮೂರು ಜನದೇ ಆಮ್ನಾಯ ತ್ರಯ ಇವ ತತ್ವಬೋಧಕೆ ಹೀಗಾದರೆ ಮೂರು ವೇದಗಳು ಋಗ್ಯಜುಸ್ಸಾಮ ವೇದಗಳು ತತ್ವಗಳನ್ನು ಬೋಧನೆ ಮಾಡುತ್ತೋ ಜೀವರಿಗೆ ತತ್ವೋಪದೇಶ ಮಾಡುತ್ತೋ ಹಾಗೇ ಈ ಮೂರು ಜನ ಲೋಕಕ್ಕೆ ತತ್ವೋಪದೇಶ ಮಾಡುವವರು ನಾರಾಯಣ ರೂಪ ಪರಮಾತ್ಮ ವೇದವ್ಯಾಸೂ ಪರಮಾತ್ಮ ತತ್ವೋಪ ತತ್ವೋಪದೇಶ ಮಾಡ್ತಾರೆ ಸ್ವತಂತ್ರರಾಗಿ ಅವರ ಆಜ್ಞೆಯಿಂದ ಅವರ ಅನುಗ್ರಹದಿಂದ ಆಚಾರ್ಯ ಮಧ್ವರು ಕೂಡ ತತ್ವಬೋಧನೆಯನ್ನು ಮಾಡ್ತಾರೆ ಆದ್ದರಿಂದ ಈ ಮೂರು ಜನ ಕೂಡ ಮೂರು ವೇದಗಳಂತೆ ಇದ್ದರು ಅಂದರೆ ಜೀವರಿಗೆ ತತ್ವೋಪದೇಶ ಮಾಡುವ ಮೂರು ವೇದಗಳಂತೆ ಇವರು ಕಾಣುತ್ತಾ ಇದ್ದರು ಕಂಗೊಳಿಸುತ್ತಾ ಇದ್ದಾರೆ ಹೇಳಿ ಹೇಳ್ತಾ ಇದ್ದಾರೆ ಆಮ್ನಾಯ ತ್ರಯ ಇವ ತತ್ವಬೋಧಕೇ ಆ ಮೂರು ಜನ ತತ್ವಬೋಧಕರವಾದ ವೇದಗಳಂತೆ ಇದ್ದಾರೆ ಪಾಪಜ್ಞಾ ತ್ರೈವ ಪಾವಕಾ ಪ್ರಜಾನಾಂ ಲೋಕ ಅಂದರೆ ಪಾಪಜ್ಞಾ ತ್ರೈವ ಪಾವಕಾ ಅಂತೇಳಿ ಅಷ್ಟೇ ಅಲ್ಲದೆ ಪಾಪಜ್ಞಾ ಪಾಪಗಳನ್ನು ಜನರು ಮಾಡುವ ಪಾಪಗಳನ್ನು ಪರಿಹಾರ ಮಾಡುವಂತಹ ತ್ರಯ ಪಾವಕಾಹ ಇವ ಮೂರು ಬೆಂಕಿಗಳು ಅಗ್ನಿಗಳು ನಿಮಗೆ ಎಲ್ಲರೂ ಕೇಳಿರ್ತಾರೆ ದಕ್ಷಿಣಾಗ್ನಿ ಗಾರ್ಹಪತ್ಯ ಅಹವನೀಯ ಅನ್ನುವ ಅಗ್ನಿಗಳು ಎಲ್ಲ ಬ್ರಾಹ್ಮಣರಿಗೂ ಬೇಕಾದಂತಹ ಮೂರು ಅಗ್ನಿಗಳು ಈ ಮೂರು ಅಗ್ನಿಗಳಂತೆ ಅವರು ಕಂಗೊಳಿಸುತ್ತಾ ಇದ್ದಾರೆ ಅಂದರೆ ಪಾಪವನ್ನು ನಾಶ ಮಾಡುವ ಮೂರು ಅಗ್ನಿಗಳಿದ್ದಂತೆ ದಕ್ಷಿಣಾಗ್ನಿ ಗಾರ್ಹಪತ್ಯ ಅಹವನೀಯ ಅನ್ನುವ ಮೂರು ಅಗ್ನಿಗಳಂತೆ ಇವರು ಇದ್ದರು ಕಂಗೊಳಿಸುತ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಅವರನ್ನು ಹೀಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಅಲ್ಲದೆ ಇನ್ನೂ ಕೂಡ ನೆಕ್ಸ್ಟ್ ಕೂಡ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ಇನ್ನೊಂದು ಕಂಪ್ಯಾರಿಸನ್ನು ಪ್ರಧಾನಂ ಲೋಕಾವಾ ಸಕಲಭೃತ ಸ್ತ್ರಯೋತ್ರ ಹೂವು ಅಂಥೇಳಿ ಅಂದರೆ ಇಲ್ಲಿ ಪ್ರಧಾನಂ ಅನ್ನುವುದು ನಾವು ದೆಹಲಿ ದೀಪ ನ್ಯಾಯದಂತೆ ದೇ ಪ್ರಜಾನಾಂ ಪಾಪಜ್ಞಾ ಅಂತೇಳಿ ಜನ ಎಲ್ಲ ಜನರ ಪಾಪಗಳನ್ನು ನಾಶ ಮಾಡುವಂತಹ ಮೂರು ಬೆಂಕಿಗಳಂತೆ ಅಂತ ಹೇಳಿ ಆ ಮುಂದಕ್ಕೂ ಪ್ರಜಾ ನಾಂ ಸೇರಿಸ್ಕೊಳ್ಳಬಹುದು ಇಲ್ಲ ಲೋಕ ವ ಸಕಲ ಭೃತ ಎಲ್ಲ ಜನರಿಗೂ ಕೂಡ ಸಕಲ ಭೃತ ಎಲ್ಲವನ್ನೂ ಭರಿಸುವಂತಹ ತ್ರಯೋ ಲೋಕ್ ಲೋಕಾಯ ವಾ ಅಂದರೆ ಮೂರು ಲೋಕಗಳಂತೆ ಅಂದರೆ ಭೂಲೋಕ ಭುವರ್ಲೋಕ ಸುವರ್ಲೋಕ ಅನ್ನು ಮೂರು ಲೋಕಗಳನ್ನು ಇವು ಸ ಎಲ್ಲ ಜನರಿಗೂ ಕೂಡ ದೇವತೆಗಳಿಗೂ ಮನುಷ್ಯರಿಗೂ ಎಲ್ಲ ಜೀವರಾಶಿಗಳನ್ನು ತೊಗೊಂಡಾಗ ಅವರೆಲ್ಲರಿಗೂ ಆಶ್ರಯವಾಗಿರುವಂಥದ್ದು ಭೂಲೋಕವೇ ಇಲ್ಲದೇ ನಾವು ಇರ್ಲಕ್ಕಾಗೋದಿಲ್ಲ ಭೂವರ್ಲೋಕ ಅಂತರಿಕ್ಷದಲ್ಲಿ ಕೆಲವು ಪ್ರಾಣಿಗಳಿರುತ್ತೆ ಸುವರ್ಲೋಕದಲ್ಲಿ ದೇವತೆಗಳಿರ್ತಾರೆ ಇಲ್ಲಿಂದ ದೇವಲೋಕಕ್ಕೆ ಹೋದಂಥವರು ಇರ್ತಾರೆ ಈ ವಿಧವಾಗಿ ಈ ಮೂರು ಲೋಕಗಳು ಯಾವುದಿದೋ ಅವು ಸಕಲಭೃತ ಎಲ್ಲರಿಗೂ ಆಶ್ರಯ ಕೊಡುವಂಥದ್ದು ಎಲ್ಲರನ್ನು ಧರಿಸಿರುವಂಥದ್ದು ಅದಕ್ಕೆ ಪ್ರಜಾನಾಂ ಎಲ್ಲರಿಗೂ ಕೂಡ ಆಶ್ರಯ ಕೊಡುವಂತಹ ಲೋಕಗಳಿವೆ ಆ ಮೂರು ಲೋಕಗಳಂತೆ ಇವರು ಕಂಗೊಳಿಸುತ್ತಾ ಇದ್ದಾರೆ ಸಾನಂದ ಮೂರು ಜನ ಆನಂದ ಪರಮಾತ್ಮ ಅವನು ನಿತ್ಯ ಆನಂದ ಪೂರ್ಣ ಆನಂದಮಯ ಅವನು ಅದೇ ಇವರು ಆನಂದ ತೀರ್ಥರು ಇವರು ಇವರಿಗೆ ಯೋಗ್ಯವಾದ ಆನಂದ ಸಂಸಾರದಲ್ಲಿ ಕೂಡ ಅವರಿಗೆ ಎಲ್ಲರಿಗಿಂತ ಉತ್ಕೃಷ್ಟವಾದ ಆನಂದ ಆಮೇಲೆ ಮೋಕ್ಷದ ಆನಂದ ಭಗವಂತನ ಅನುಗ್ರಹದಿಂದ ಆಗತ್ತೆ ಈ ವಿಧವಾಗಿ ಅವರು ಕೂಡ ಆನಂದಪೂರ್ಣರಾಗಿದ್ದಾರೆ ಆದ್ದರಿಂದ ಸಾ ಆನಂದಾ ಆನಂದಪೂರ್ಣ ಆನಂದ ತುಂಬಿರುವಂತಹ ತೇ ಅವರು ಮೂರು ಜನ ಯಾರು ಮುನಿಸುತ ಧರ್ಮಸೂನು ಮಧ್ವಾಹ ಮುನಿಸುತ ಪರಾಶರ ಮುನಿಗ ಮಗನಾಗಿರುವಂತಹ ವೇದವ್ಯಾಸದೇವರು ಧರ್ಮಸೂನು ಯಮಧರ್ಮನ ಮಗನಾಗಿರುವಂತಹ ನಾರಾಯಣ ಪರಮಾತ್ಮ ಮಧ್ವ ಮಧ್ವಾಚಾರ್ಯರು ಈ ಮೂರು ಜನ ಕೂಡ ಅತ್ರ ರೇಜು ಈ ಬದ್ರಿಕಾಶ್ರಮದಲ್ಲಿ ಆ ಮೂರು ಜನ ಅಲ್ಲಿ ನಿಂತಿದ್ದಾಗ ಆ ವಿಧವಾಗಿ ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುವಂಥವರಾಗಿದ್ದಾರೆ ಅಂಥೇಳಿ ಈ ಮೂರು ಜನನ ಒಂದು ಕಣ್ಣಿಗೆ ಆನಂದವನ್ನು ಕೊಡುವ ದೃಶ್ಯವನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ನಮಗೆ ಈ ಎಂಟನೇ ಸರ್ಗ ಮುಕ್ತಾಯ ಆಯಿತು ಇದು ಐವತ್ನಾಲ್ಕನೇದು ಕೊನೆಯ ಪದ್ಯ ಈ ಐವತ್ನಾಲ್ಕನೇ ಪದ್ಯ ಪ್ರಹರ್ಷಿನಿ ಛಂದಸ್ನಲ್ಲಿರುವಂಥದ್ದು ಮ ನ ಜ ಗ ಗಣಗಳಿರುವಂಥದ್ದು ಈ ವಿಧವಾಗಿರುವಂತಹ ಈ ಸಂದಸಿವಾ ಇದು ಅತಿ ಇರುವಂಥದ್ದು ಇದು ಐವತ್ನಾಲ್ಕನೇ ಪದ್ಯ ಇಲ್ಲಿಗೆ ಎಂಟನೇ ಸರ್ಗ ಮುಕ್ತಾಯ ಆಯಿತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಒಂಬತ್ತನೇ ಸರ್ಗ ಶುರು ಮಾಡೋಣ ಹರೇ ಶ್ರೀನಿವಾಸ ಶ್ರೀಕೃಷ್ಣ